ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಯಾರ ಪ್ರಾಬಲ್ಯ ಹೇಗಿದೆ ಬಿಜೆಪಿ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಯಾರಾಗ್ತಾರೆ ರಾಮುಲು ನಿಲ್ಲಲ್ವಾ ಉಗ್ರಪ್ಪ ಅದೃಷ್ಟ ಪರೀಕ್ಷೆಗೆ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಮಳಕಾಳ್ಮುರು ವಿಧಾನಸಭಾ ಕ್ಷೇತ್ರ ಅಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಪ್ರತಿನಿಧಿಸಿ ಗೆದ್ದಂತ ಕ್ಷೇತ್ರ ಮೊಳಕಾಳ್ಮುರು ವಿಧಾನಸಭಾ ಕ್ಷೇತ್ರ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕ್ಷೇತ್ರದಿಂದ ಬಿ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಒಂದು ಕಡೆ ಇದೆ ಅದ್ರ ಜೊತೆಗೇನೆ ಒಂದು ವೇಳೆ ಶ್ರೀರಾಮುಲು ನಿಂತಿಲ್ಲ ಅಂದರೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಒಂದು ಕಡೆ ಸೊ ಬಿ ಜೆ ಪಿಯಲ್ಲೂ ಕೂಡ ಆಕಾಂಕ್ಷಿ ಯಾರು ಅದು ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮೊಳ್ಕಳ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಒಂದು ವೇಳೆ ಶ್ರೀರಾಮುಲು ನಿಂತ್ಕೊಂಡಿಲ್ಲ ಅಂದರೆ ಅದೇ ರೀತಿ ಕಾಂಗ್ರೆಸ್ನಿಂದಲೂ ಕೂಡ ಯಾರು ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗೇ ಇದೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ಯೋಗೇಶ್ ಬಾಬು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೋತಿದ್ರು ಶ್ರೀರಾಮುಲು ವಿರುದ್ಧ ಇದಾದ ನಂತರ ಈ ಹಿಂದೆ ರಾಮುಲು ಪಾರ್ಟಿಯಲ್ಲಿ ಗೆದ್ದಂತಹ ಎರಡು ಸಾವಿರದ ಹದಿಮೂರರಲ್ಲಿ ಏನು ಬಿ ಆರ್ ಎಸ್ ಪಾರ್ಟಿ ಇತ್ತು ಆಗ ರಾಮ್ಲು ಪಾರ್ಟಿಯಿಂದ ಗೆದ್ದಿದ್ರು ಎಸ್ ಅವರು ಸೊ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಬಟ್ ರಾಮ್ಲು ಬಂದಿದ್ದರಿಂದ ಇವರಿಗೆ ಟಿಕೆಟ್ ತಪ್ಪಿತು ಅದಾದ ನಂತರ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾದರು ತಿಪ್ಪೇಸ್ವಾಮಿ ಸೊ ಕಾಂಗ್ರೆಸ್ನಿಂದ ಕೂಡ ಈಗ ತಿಪ್ಪೇಸ್ವಾಮಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸೊ ಯೋಗೇಶ್ ಬಾಬು ಒಂದು ಕಡೆ ತಿಪ್ಪೇಸ್ವಾಮಿ ಒಂದು ಕಡೆ ಈ ನಡುವೆ ನಾನು ಒಂದು ಕೈ ನೋಡೋಣ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಉಗ್ರಪ್ಪ ಅವರು ಕೂಡ ಮೊಳ್ಕಾಳ್ಮೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ ಕೆಲವು ದಿನಗಳಿಂದ ಕ್ಷೇತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಉಗ್ರಪ್ಪ ಅವರು ಸೊ ಉಗ್ರಪ್ಪ ಯೋಗೀಶ್ ಬಾಬು ಮತ್ತು ತಿಪ್ಪೇಸ್ವಾಮಿ ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಮೊಳಕಾಳ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿಯಲ್ಲೂ ಕೂಡ ಒಂದು ರೀತಿ ಗೊಂದಲ ಇದೆ ಒಂದು ವೇಳೆ ರಾಮುಲು ನಿಂತ್ಕೊಂಡಿಲ್ಲ ಅಂದರೆ ಯಾರನ್ನು ಅಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ ಸೊ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಸೊ ಈ ನಡುವೆ ಹೊಸ ನ್ಯೂಸ್ ಏನಪ್ಪ ಅಂದರೆ ಎಸ್ ತಿಪ್ಪೇಸ್ವಾಮಿ ಹಿಂದೆ ಬಿ ಜೆ ಪಿಯಲ್ಲಿದ್ದರು ರೆಡ್ಡಿ ಕಾಲದಲ್ಲೂ ಕೂಡ ಬಿ ಜೆ ಪಿಯಲ್ಲಿದ್ದರು ಎರಡು ಸಾವಿರದ ಎಂಟರಲ್ಲಿ ಸೋತಿದ್ದರು ಬಿ ಜೆ ಪಿಯಿಂದ ತಿಪ್ಪೇಸ್ವಾಮಿ ನಲವತ್ತಾರು ಸಾವಿರ ಓಟ್ ತೊಗೊಂಡಿದ್ರು ಆ ಕ್ಷೇತ್ರದಲ್ಲಿ ಆಗ ಎನ್ ವೈ ಗೋಪಾಲಕೃಷ್ಣ ಎಮ್ ಎಲ್ ಎ ಆಗಿದ್ರು ಕಾಂಗ್ರೆಸ್ಸಿಂದ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ತಿಪ್ಪೇಸ್ವಾಮಿ ಗೆದ್ದರು ಬಿ ಎಸ್ ಆರ್ ಪಕ್ಷದಿಂದ ಹದಿನೆಂಟರಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಬಿ ಜೆ ಪಿಯಿಂದ ಇಂಡಿಪೆಂಡೆಂಡಾಗಿ ನಿಂತ್ಕೊಂಡು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತಗೊಂಡಿದ್ರು ತಿಪ್ಪೇಸ್ವಾಮಿ ಅವಾಗ ಸೊ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಉಗ್ರಪ್ಪ ಹೋಗಿರೋದ್ರಿಂದ ಮೊಳ್ಕಾಳ್ಮುರು ಕ್ಷೇತ್ರಕ್ಕೆ ತಿಪ್ಪೇಸ್ವಾಮಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಗೊಂದಲ ಜಿಜ್ಞಾಸೆ ಇದೆ ಓಕೆ ಒಂದು ವೇಳೆ ಮೊಳಕಾಳ್ಮುರು ಕ್ಷೇತ್ರದಿಂದ ತಿಪ್ಪೇಸ್ವಾಮಿಗೆ ಟಿಕೆಟ್ ಕೊಡದೆ ಉಗ್ರಪ್ಪಗೆ ಟಿಕೆಟ್ ಕೊಟ್ಟರೆ ತಿಪ್ಪೇಸ್ವಾಮಿ ನಡೆ ಏನು ತಿಪ್ಪೇಸ್ವಾಮಿ ನಿಂತ್ಕೊಳ್ತಾರಾ ಎಲೆಕ್ಷನ್ಗೆ ಮತ್ತೆ ರೆಬಲ್ಲಾಗಿ ಇಂಡಿಪೆಂಡೆಂಟ್ ನಿಂತ್ಕೊಳ್ತಾರಾ ಅನ್ನೋ ಒಂದು ಚರ್ಚೆ ಇದೆ ಜೊತೆಗೆ ಹೊಸ ಒಂದು ಹುರುಪು ಹೊಸ ಪಕ್ಷ ಜನಾರ್ದನ್ ರೆಡ್ಡಿ ಅವರ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನು ಉದಯ ಆಗಿದೆ ಆ ಪಾರ್ಟಿಗೆ ಏನಾದ್ರು ಹೋಗ್ತಾರಾ ಜನಾರ್ದನ್ ರೆಡ್ಡಿ ಟೀಮ್ ಈಗಾಗಲೇ ತಿಪ್ಪೇಸ್ವಾಮಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಸ್ ಆಗಲೇ ಹೇಳಿದ್ವಿ ನಾವು ಹಿಂದೆ ರೆಡ್ಡಿ ಅವರು ರಾಜಕಾರಣದಲ್ಲಿ ಇರಬೇಕಾದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾದ್ರೆ ಇವರು ಬಿ ಜೆ ಪಿಯಲ್ಲೇ ಇದ್ದರು ರೆಡ್ಡಿಗೂ ತುಂಬ ಆತ್ಮೀಯರಾಗಿದ್ದರು ಇದೇ ಕಾರಣಕ್ಕಾಗಿ ರಾಮುಲುಗೂ ಆಪ್ತರಾಗಿದ್ದಂತಹ ತಿಪ್ಪೇಸ್ವಾಮಿ ರಾಮುಲು ಪಕ್ಷವನ್ನು ಜಾಯ್ನ್ ಆಗಿ ಗೆದ್ದು ಎಮ್ ಎಲ್ ಎ ಆಗಿದ್ದರು ಸೊ ಅದಾದಮೇಲೆ ಪರಿಸ್ಥಿತಿಯ ಬದಲಾವಣೆಗೆ ತಕ್ಕಂತೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಬಿ ಜೆ ಪಿಯಲ್ಲಿ ರಾಮುಲು ವಿರುದ್ಧನೇ ಅವರು ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಸೋತರು ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಲಿಲ್ಲ ಅಂದರೆ ತಿಪ್ಪೇಸ್ವಾಮಿ ಅವರು ಏನು ಮಾಡ್ತಾರೆ ಇಂಡಿಪೆಂಡೆಂಟ್ ನಿಂತ್ಕೊಳ್ತಾರ ಅಥವಾ ರೆಡ್ಡಿ ಪಕ್ಷಕ್ಕೆ ಜಾಯಿನ್ ಆಗ್ತಾರ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಇದು ಪ್ರಾಥಮಿಕ ಮಾಹಿತಿ ಇನ್ನು ಯೋಗೀಶ್ ಬಾಬು ಒಂದು ರೀತಿ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಯೋಗೀಶ್ ಬಾಬು ನಡೆ ಏನು ಯೋಗೀಶ್ ಬಾಬುಗೆ ಲಾಸ್ಟ್ ಟೈಮು ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ ಈಗಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಒಂದು ವೇಳೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗ್ತಾರ ಅಥವಾ ಬೇರೆ ಪಕ್ಷಕ್ಕೆ ಅಂದ್ರೆ ಹೋಗ್ತಾರಾ ಏನು ಅವರು ನಡೆ ಸೊ ಒಟ್ಟಿನಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾಯಿದೆ ಮೊಳ್ಕೊಳ್ಮೂರು ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಅಭ್ಯರ್ಥಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿಲ್ಲ ಅಂದರೆ ತಿಪ್ಪೇಸ್ವಾಮಿ ರೆಡ್ಡಿ ಪಕ್ಷಕ್ಕೆ ಹೋಗಿ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರ ಒಂದು ರೀತಿ ಕದನ ಒಂದು ರೀತಿ ರೋಚಕ ಆಗ್ತಾ ಇದೆ ದಿನೇ ದಿನೇ ಮೊಳ್ಕಾಳ್ಮುರು ವಿಧಾನಸಭಾ ಕ್ಷೇತ್ರ ಸೊ ಶ್ರೀರಾಮುಲು ಬಹುತೇಕ ಈ ಕ್ಷೇತ್ರಕ್ಕೆ ಬರೋ ಡೌಟು ಅನ್ನೋ ಒಂದು ಚರ್ಚೆ ಕೂಡ ಇರೋ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ನೋಡೋಣ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಮೊಳಕಾಳ್ಮುರು ವಿಧಾನಸಭಾ ಕ್ಷೇತ್ರಕ್ಕೆ ನೀವೇನಾದರೂ ಮೊಳ್ಕಾಳ್ಮುರು ವಿಧಾನಸಭಾ ಕ್ಷೇತ್ರದ ಪ್ರಜೆ ನಾಗರಿಕ ಜನ ಆಗಿದ್ದರೆ ಮತದಾರ ಆಗಿದ್ದರೆ ನಿಮ್ಮ ಯಾರು ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು